ಗಾಂಧಿನಗರ ವಿಧಾನಸಭಾ ಚುನಾವಣಾ ಅಖಾಡ ಸಿಕ್ಕಾಪಟ್ಟೆ ರಂಗೇರಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ರಂಗೇರಿದ ವಾತಾವರಣವೇ ನಿರ್ಮಾಣ ಆಗಿದೆ. ಈಗ ಇಲ್ಲಿ ವಿಚಾರ ಸಮಾಚಾರ ಏನು ಅಂತ ಹೇಳಿದ್ರೆ, ಕ್ಷೇತ್ರದಲ್ಲಿ ಒಂದೇ ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಚಾರವನ್ನು ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ ಅಭ್ಯರ್ಥಿ ದಿನೇಶ್ ಗುಂಡೂರಾವ್ ಪರ ಆಟೋ ಕ್ಯಾಂಪೇನ್ ನಡೀತಾ ಇದೆ. ಇತ್ತ ಬಿಜೆಪಿಯಿಂದಲೂ ಕೂಡ ವಿಜಯ ಸಂಕಲ್ಪ ರಥಯಾತ್ರೆ ಚಾಲನೆಗೊಂಡಿದೆ. ಶ್ರೀರಾಮಪುರದ ಆಂಜನೇಯ ದೇವಸ್ಥಾನದಿಂದ ಈ ಯಾತ್ರೆ ಮೆರಗನ್ನು ಪಡೆದುಕೊಳ್ತಾ ಇದೆ. ಇಬ್ಬರ ಪ್ರಚಾರದಿಂದ ವಾಹನ ಸವಾರರಿಗೆ ಸಹಜವಾಗಿ ಕಿರಿಕಿರಿ ಆಗಿದೆ. ಅಯ್ಯೋ, ಇದೆಲ್ಲ ಯಾಕಪ್ಪ ಮಾಡ್ತಾರೆ ಇವರು ಈ ಕ್ಯಾಂಪೇನ್ನ ಅನ್ನೋ ಥರದಲ್ಲಿ ವಾಹನ ಸವಾರಿಗೆ ಅನಿಸುತ್ತೆ. ಬೆಂಗಳೂರಿನ ರಥಯಾತ್ರೆಗೆ ಬಿಜೆಪಿ ನಾಯಕರು ಯಾಕೋ ಆಸಕ್ತಿ ತೋರ್ತಾ ಇಲ್ಲ. ವಿಜಯ ಸಂಕಲ್ಪ ರಥಯಾತ್ರೆಯಲ್ಲಿ ಉಸ್ತುವಾರಿಗಳೇ ಗೈರಾಗ್ತಾ ಇದ್ದಾರೆ. ಆರ್ ಅಶೋಕ್, ಅಶ್ವತ್ಥನಾರಾಯಣ, ಡಾಕ್ಟರ್ ಸುಧಾಕರ್, ಎಸ್ ಟಿ ಸೋಮಶೇಖರ್, ಗೋಪಾಲಯ್ಯ ಅವರೇ ಗೈರಾಗಿರೋದು ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಆಟೋ ಚಾಲಕ ಪರವಾಗಿ ಫ್ರೀಡಂ ಆಪ್ ಅಲ್ಲಿ ಕಲ್ತು ತರಕಾರಿ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಖಂಡಿತವಾಗಿಯೂ ಅವರು ಈ ರಾಜ್ಯ ನಗರಕ್ಕೆ ರಾಜ್ಯಕ್ಕೆ ಒಂದು ಸೇವೆ ನೀಡ್ತಕ್ಕಂಥ ಒಂದು ಕ್ಷೇತ್ರ ಇದು, ನಮ್ಮ ಸಾರಿಗೆಯ ಸೇವೆ ನೀಡ್ತಕ್ಕಂಥದ್ದು. ಅದರಿಂದ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ, ಅವರಿಗೆ ಭದ್ರತೆ ಕೊಡುವಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ. ಅದರಿಂದ ಅದನ್ನು ನ್ಯಾಯವನ್ನು ಒದಗಿಸ್ಬೇಕು ಸರ್ಕಾರ ಮಾಡಬೇಕಾಗ್ತದೆ. ಅದಕ್ಕೋಸ್ಕರನೇ ಇವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸರಿಯಾದ ಕ್ರಮವನ್ನು ತಗೊಳ್ಬೇಕಾಗ್ತದೆ. ನೋಡಿ, ಆಟೋ ಚಾಲಕ ಪರವಾಗಿ ಖಂಡಿತವಾಗಿಯೂ ಅವರು ಈ ರಾಜ್ಯ ನಗರಕ್ಕೆ ರಾಜ್ಯಕ್ಕೆ ಒಂದು ಸೇವೆ ನೀಡ್ತಕ್ಕಂಥ ಒಂದು ಕ್ಷೇತ್ರ ಇದು, ನಮ್ಮ ಸಾರಿಗೆಯ ಸೇವೆ ನೀಡ್ತಕ್ಕಂಥದ್ದು. ಅದರಿಂದ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ, ಅವರಿಗೆ ಭದ್ರತೆ ಕೊಡುವಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ. ಅದರಿಂದ ಅದನ್ನು ನ್ಯಾಯವನ್ನು ಒದಗಿಸ್ಬೇಕು ಸರ್ಕಾರ ಮಾಡಬೇಕಾಗ್ತದೆ. ಅದಕ್ಕೋಸ್ಕರನೇ ಇವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸರಿಯಾದ ಕ್ರಮವನ್ನು ತಗೊಳ್ಬೇಕಾಗ್ತದೆ. ನೋಡಿ, ಆಟೋ ಚಾಲಕ ಪರವಾಗಿ ಖಂಡಿತವಾಗಿಯೂ ಅವರು ಈ ರಾಜ್ಯ ನಗರಕ್ಕೆ ರಾಜ್ಯಕ್ಕೆ ಒಂದು ಸೇವೆ ನೀಡ್ತಕ್ಕಂಥ ಒಂದು ಕ್ಷೇತ್ರ ಇದು, ನಮ್ಮ ಸಾರಿಗೆಯ ಸೇವೆ ನೀಡ್ತಕ್ಕಂಥದ್ದು. ಅದರಿಂದ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ಫ್ರೀಡಂ ಆಪ್ ಅಲ್ಲಿ ಕಲ್ತು ತರಕಾರಿ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.